पद्मिनी ತಪ್ಪಿಸ್ಕೊಳ್ಳೋದಕ್ಕೆ ಆಗಲ್ಲ ಪದ್ಮಿನಿ. ಪಾಗಲ್ ತೆಗಿ ಪದ್ಮಿನಿ, ಇವತ್ತು ನಾನು ನಿನ್ನ ಕೊಲ್ತೆ ಬಿಡಲ್ಲ. पद्मिनी, पद्मिनी, ये ना है तू? कार्तिक, रानी। ये न रानी, ये न माता रताई दिया। निम सर यात्रा में एक बंदरे कार्तिक, निम नित्रा रानी। पद्मिनी, ये न माता रताई दिया नीनो? करकट खेलो, ये ना है तू? रानी मोन्ने इंदा नन्ना हिम्बाल स्तल्लू। ये बात माने यार और अलांता उल्ल गोते तो। ನನ್ನನ್ನ ಪ್ರಯತ್ನ ಪಟ್ಲು ಅವಳ ಮುಖ ಎಷ್ಟು ಕ್ರೂರವಾಗಿತ್ತು ಗೊತ್ತಾ ನೆನೆಸ್ಕೊಂಡ್ರೆ ಈಗಲೂ ಭಯ ಆಗುತ್ತೆ ಕಾರ್ತಿಕ್ ಪದ್ಮಿನಿ ಏನ್ ಹೇಳ್ತಿದ್ಯಾ ನೀನು ನನಗೆ ಗೊತ್ತು ನೀವು ಯಾರು ನಂಬಲ್ಲ ಅಂತ ಅದಕ್ಕೆ ರಾಣಿನ ಕೂಡಕ್ಕೆ ಬಂದಿದ್ದೀನಿ ಬನ್ನಿ ತೋರಿಸ್ತೀನಿ ಪದ್ಮಿನಿ ರಾಣಿ ರೂಮಲ್ಲಿಲ್ಲ ಅವಳನ್ನ ಬಸ್ ಸ್ಟ್ಯಾಂಡ್ ಇಂದ ನಾವೇ ಪಿಕಪ್ ಮಾಡಿದೀವಿ ಇನ್ನೊಂದು ಕಾರಲ್ಲಿ ಬರ್ತಾ ಇದ್ದಾಳೆ ರಾಣಿ ರೂಮಲ್ಲಿಲ್ಲ ಅವಳನ್ನ ಬಸ್ ಸ್ಟ್ಯಾಂಡ್ ಇಂದ ನಾವೇ ಪಿಕಪ್ ಮಾಡಿದೀವಿ ಇನ್ನೊಂದು ಕಾರಲ್ಲಿ ಬರ್ತಾ ಇದ್ದಾಳೆ We'll be right back.
ಏನಾಗ್ತಿದೆ ಪದ್ಮಿನಿ ನಿನ್ಗೆ? ಯಾರು ನಿನ್ಗೆ ತೊಂದರೆ ಮಾಡಕ್ ಹೊರಟಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೋ. ರಾಣಿ ಪಾಪ ಆಶ್ರಮಕ್ಕೆ ಹೋಗಿದ್ಲು ನಿನಗೆ ತಾಯ್ತ ತರೋದಕ್ಕೆ. ಅವಳನ್ನ ಪಿಕಪ್ ಮಾಡಕ್ಕೆ ಅಂತ ನಾವೆಲ್ಲರೂ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ವಿ. ಹಾಗಿದ್ರೆ ಒಳಗೆ ಕಾರ್ ಆಕ್ಸಿಡೆಂಟ್, ಇದೆಲ್ಲ ನನ್ನ ಭ್ರಮೇನ? ಏನಾಗ್ತಿದೆ ನನ್ಗೆ? ಏನ್ ಮಾಡೋದಿವಾಗ? ನನಗ್ ತಲೆ ಕೆಟ್ಟಿದೆ. ಬರೀ ಬೇಡ್ತಾ ಇರೋದನ್ನ ನಾನು ನೋಡ್ತಿದ್ದೀನಿ. ಕಾರ್ತಿಕ್ ನಂಗೆ ಹುಚ್ಚಿಟ್ಟಿದೆ ಅನ್ನಿಸ್ತಿದೆ. ನನಗ್ ಟ್ರೀಟ್ಮೆಂಟ್ ಕೊಡ್ಸಿ ಕಾರ್ತಿಕ್. ದಯವಿಟ್ಟು ನನ್ನನ್ನ ದೂರ ತಳ್ಬೇಡಿ ಕಾರ್ತಿಕ್. ನನಗ್ ಸಹಾಯ ಮಾಡಿ, ಸಹಾಯ ಮಾಡಿ ಕಾರ್ತಿಕ್. ದಯವಿಟ್ಟು ನನ್ನೆಲ್ಲ ಕ್ಷಮಿಸ್ಬೇಡಿ. ನನ್ನ ಈ ವರ್ತನೆಯಿಂದ ನಿಮ್ಮ ಮನೆ ನನ್ನ ಗೌರವಕ್ಕೆ ಧಕ್ಕೆ ಆಗ್ತಿದೆ. ಪಾಪ ರಾಣಿ ಎಲ್ಲೆಲ್ಲೋ ಹೋಗಿ ನನಗೋಸ್ಕರ ಕಷ್ಟಪಟ್ಟು ತಾಯ್ತ ತಂದಿದ್ದಾಳೆ. ಪದ್ಮಿನಿ ಪ್ಲೀಸ್ ರಿಲ್ಯಾಕ್ಸ್. ಕಾರ್ತಿಕ್ ಇವಳನ್ನ ಕರ್ಕೊಂಡೋಗು, ಅವಳಿಗೆ ರೆಸ್ಟ್ ಬೇಕು. ಹೋಗು. ಅಮ್ಮ ಬೇಡಮ್ಮ, ನನ್ನಂತ ಹುಚ್ಚಿನ ಮನೇಲಿ ಇಟ್ಕೊಂಡ್ರೆ ಮತ್ತೆ ಮತ್ತೆ ನಿಮ್ಗೆ ತೊಂದ್ರೆ. ನಿನ್ನ ಆಸ್ಪತ್ರೆಗೆ ಸೇರಿಸಿ ಪ್ಲೀಸ್. ಪದ್ಮಿನಿ ರಿಲ್ಯಾಕ್ಸ್, ನನ್ನ ಮಾತು ಕೇಳ್ತೀಯ ನೀನು? ನಿನ್ಗೀಗ ರೆಸ್ಟ್ ಬೇಕು. ನಾನು ಡಾಕ್ಟರ್ನ ಮನೆಗೆ ಕರೆಸ್ತೀನಿ, ನೀನು ಹೋಗು. ಪ್ಲೀಸ್ ರೆಸ್ಟ್ ಮಾಡು, ಹೋಗು. ಕರ್ಕೊಂಡೋಗಿ ಕರ್ತೆ, ಹೋಗು. ಇವಾಗ ಏನ್ ಅನ್ನಿಸ್ತಾ ಇದೆ ಪದ್ಮಿನಿ, ತಲೆನೋವು ಹೇಗಿದೆ? ಇವಾಗ ಸ್ವಲ್ಪ ಪರವಾಗಿಲ್ಲ ಡಾಕ್ಟರ್. ವಾಮಿಟಿಂಗ್ ಸೆನ್ಸೇಷನ್ ಏನಾದ್ರೂ ಇದೆಯಾ? ಅದೆಲ್ಲ ಏನೂ ಇಲ್ಲ. ನನ್ಗೇನಾಗಿದೆ ಅದನ್ನ ನೀನೆ ನನಗೆ ಹೇಳ್ಬೇಕು. ಹೇಳು, ನಿನ್ಗೇನ್ ಅನ್ನಿಸ್ತಿದೆ? ನನಗ್ ಗೊತ್ತಾಗ್ತಿಲ್ಲ ಡಾಕ್ಟರ್, ಇಲ್ದೇ ಇರೋದೆಲ್ಲ ಕಾಣಿಸ್ತಿದೆ. ನನ್ ಮನ್ಸು ಅದನ್ನೇ ನಿಜ ಅಂತ ನಂಬ್ತಿದೆ. ಮುಂಚೆ ಯಾವತ್ತೂ ಈ ತರ ಎಲ್ಲ ಆಗಿರ್ಲಿಲ್ಲ, ಆದ್ರೆ ಈಗ ಬರೀ ಕ್ರೂರ ದೃಶ್ಯಗಳೇ ಕಣ್ಮುಂದೆ ಬರುತ್ತೆ. ರಕ್ತ, ಕೊಲೆ, ಬರೀ ಇಂಥದ್ದೇ. ಯಾಕೆ ಹೀಗಾಗ್ತದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಈ ಮನೆಯವ್ರ ನೆಮ್ಮದಿ ಮತ್ತೆ ಮತ್ತೆ ನನ್ನಿಂದ ಕೆಡ್ತಿದೆ. ನನ್ಗೇನ್ ಮಾಡ್ಬೇಕು ಅಂತ ತೋಚ್ತಾನೆ ಇಲ್ಲ. ನನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ ಡಾಕ್ಟರ್? ಸಮಾಧಾನ ಮಾಡ್ಕೊಳ್ಳಿ, ಇಷ್ಟೊಂದು ಎಕ್ಸೈಟ್ ಆಗ್ಬೇಡಿ, ಒಳ್ಳೇದಲ್ಲ. ರಿಲ್ಯಾಕ್ಸ್, ನಿಮ್ ಮನ್ಸ್ಗೆ ನೀವು ಧೈರ್ಯ ತಂದ್ಕೋಬೇಕು. ಸುಮ್ನೆ ಹೀಗೆ ಆತಂಕ ಪಟ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಮತ್ತೆ ಇದೆಲ್ಲ ಆಗ್ತಿರೋದು? ಎಲ್ಲದಕ್ಕೂ ಕಾರಣ ಇದೆ. ನಿಮ್ ಫುಲ್ ಬ್ಲಡ್ ರಿಪೋರ್ಟ್ ಬಂದಿದೆ, ನಾನು ಎಲ್ಲ ಟೆಸ್ಟ್ಗಳನ್ನು ಮಾಡಿದ್ದೀನಿ. ನಿಮ್ಗೆ ಸ್ವಲ್ಪ ಹ್ಯಾಲ್ಸಿನೇಷನ್ ಇದೆ, ಅಂದ್ರೆ ಭ್ರಮೆ. ಭ್ರಮೆ ಬೇರೆ, ಬುದ್ಧಿಭ್ರಮಣೆ ಬೇರೆ. ನಿಮ್ಗಾಗಿರೋ ಗಾಯ ಮಾನಸಿಕ ಒತ್ತಡದಿಂದ ನಿಮ್ ಮನಸ್ಸಿನಲ್ಲಿ ಭಯ ಕಾಡ್ತಿದೆ. ಹಾಗಿದ್ರೆ ಅದನ್ನೆಲ್ಲ ತಡೆಯೋದು ಹೇಗೆ? ಅದನ್ನ ತಡೆಯೋದಿಕ್ಕೆ ಒಂದ್ ಮಾತ್ರೇನು, ಇಂಜೆಕ್ಷನ್ ಇದಿಷ್ಟಿದ್ರೆ ಸಾಕಾಗೋದಿಲ್ಲ. ಅದನ್ನ ನಿಧಾನವಾಗಿ ನೀನೇ ಸರಿ ಮಾಡ್ಕೋಬೇಕು. ಹಾಗಿದ್ರೆ ನನ್ ಮಗುಗೇನು ತೊಂದರೆ ಆಗೋದಿಲ್ಲ ಅಲ್ವಾ? ಅದನ್ನ ನೋಡ್ಕೊಳೋದಿಕ್ಕೆ ನಾವಿದೀವಲ್ವಾ? ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ. ಮೇಡಮ್, ನಾನು ಪ್ರಿಸ್ಕ್ರಿಪ್ಷನ್ ಅಲ್ಲಿ ಬರ್ಕೊಟ್ಟಿರೋ ಟ್ಯಾಬ್ಲೆಟ್ ಎಲ್ಲ ತಂದ್ಕೊಡಿ, ಸರಿ ಹೋಗ್ತಾಳೆ. ನೀನೇನು ಆತಂಕ ಪಟ್ಕೋಬೇಡ, ಯು ಆರ್ ಟೋಟಲಿ ಫೈನ್. ಓಕೆ, ಟೇಕ್ ಕೇರ್, ನಾನು ಹಿಂಗೆ ಬರ್ತೀನಿ. ಅಮ್ಮ ಸಾರಿ, ನನ್ನಿಂದ ನಿಮ್ಮೆಲ್ರಿಗೂ ತೊಂದರೆ ಆಯ್ತು. ನೀನ್ ಯಾಕಮ್ಮ ಸಾರಿ ಕೇಳ್ತೀಯ ಪದ್ಮಿನಿ? ಇದನ್ನೆಲ್ಲ ನೀನ್ ಬೇಕು ಅಂತ ಮಾಡ್ತಾ ಇದೀಯಾ? ಸಮಾಧಾನ ಮಾಡ್ಕೋ ಪದ್ಮಿನಿ, ನಿನ್ಗೀಗ ತುಂಬಾ ರೆಸ್ಟ್ ಬೇಕು.
ಏನೇನೋ ಯೋಚನೆ ಮಾಡಿಕೊಂಡು ತಲೆ ಕೆಡಿಸ್ಕೋಬೇಡ. ಅದನ್ನೇ ಯೋಚನೆ ಮಾಡ್ತಾ ಇದ್ರೆ ನಿನ್ನ ಆರೋಗ್ಯ ಮತ್ತಷ್ಟು ಹದಗೆಡುತ್ತೆ. ಗೊತ್ತಾಯ್ತಾ? ಸಾರಿ ರಾಣಿ, ನನ್ನನ್ನು ಕ್ಷಮಿಸ್ಬಿಡು. ಅಯ್ಯೋ, ನೀವ್ಯಾಕೆ ನನ್ನ ಕ್ಷಮೆ ಕೇಳ್ತಿದ್ದೀರಾ? ಕ್ಷಮೆ ಕೇಳಬೇಕಾಗಿರೋದು ನಾನು. ನನ್ನಿಂದಾನೇ ಅಲ್ವಾ ಇದೆಲ್ಲ ಆಗ್ತಿರೋದು? ನಾನು ನನ್ನ ಸಣ್ಣ ಬುದ್ಧಿಯಿಂದ ಪದ್ಮಿನಿಯವ್ರ ಮನಸ್ಸಲ್ಲಿ ಭಯ ಹುಟ್ಟಿಸ್ಬಿಟ್ಟೆ. ನಾನು ಹಿಂದೆ ಮಾಡಿದ್ದೇನೆ, ಈಗ ಅವ್ರನ್ನ ಕಾಡ್ತಿರೋದು. ಅದಕ್ಕೆ ಅವ್ರ ಮನಸ್ಸಿಗೆ ನೆಮ್ಮದಿ ಇಲ್ಲ. ಅವ್ರ ಈ ಪರಿಸ್ಥಿತಿಗೆ ನಾನೇ ಕಾರಣ. ನಂಗೆ ಯಾಕೋ ಈ ಮನೇಲಿ ಇರಬಾರ್ದು ಅಂತ ಅನ್ನಿಸ್ತಿದೆ. ರಾಣಿ, ಏನ್ ಮಾತಾಡ್ತಾ ಇದೀಯ ನೀನು? ಹೌದು, ನನ್ನಿಂದ ಯಾರಿಗೋ ಇಷ್ಟೆಲ್ಲ ಭಯ ಇದೆ ಅಂದ್ಮೇಲೆ ನಾನು ಆ ಜಾಗದಲ್ಲಿ ಇಲ್ದೇ ಇರೋದೇ ಮೇಲು. ನಾನು ಬೇರೆ ಎಲ್ಲಾರು ಹೋಗಿದ್ರೆ ಅವ್ರ ಮನಸ್ಸಿಗೆ ನೆಮ್ಮದಿ ಆದ್ರೂ ಸಿಕ್ತಿತ್ತೇನೋ. ರಾಣಿ, ಈಗ ನೀನ್ ಡಿಪ್ರೆಷನ್ಗೆ ಹೋಗ್ಬೇಡ. ಮನೇಲಿ ಒಬ್ಬರಿಗಾಗಿರೋದೇ ಸಾಕಾಗಿದೆ. ನಿನಗೂ ಸುಸ್ತಾಗಿದೆ, ಹೋಗಿ ಮಲ್ಕೋ. ಕಾರ್ತಿಕ್, ಪದ್ಮಿನಿನ ಕರ್ಕೊಂಡು ಹೋಗು. ಪದ್ಮಿನಿ, ತಗೋ. ಬಾ ಮಲ್ಕೋ. ನನಗೆ ನಿದ್ದ ಬರ್ತಿಲ್ಲ ಕಾರ್ತಿಕ್. ಹೋದ ಕಡೆಯೆಲ್ಲ ಬರೀ ನನ್ನಿಂದ ತೊಂದ್ರೆನೆ. ನನ್ನಿಂದ ಯಾರಿಗೂ ನೆಮ್ಮದಿ ಇಲ್ಲ ಅಲ್ವಾ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ ಪದ್ಮಿನಿ? ಹೌದು, ಹುಟ್ಟಾನೆ ನಮ್ಮಮ್ಮ ಹೊರಟು ಹೋದ್ರು. ಆಮೇಲೆ ನಿಧಾನಕ್ಕೆ ನಮ್ಮ ಮನೆಯವರೆಲ್ಲ ನನ್ನಿಂದ ದೂರ ಆದ್ರು. ನನ್ನ ಜೀವನ ಪೂರ್ತಿ ಇಷ್ಟೇ ಆಗೋಯ್ತು. ಇಷ್ಟೊಂದು ಪ್ರೀತಿ ಕೊಡ್ತಿರೋ ನಿಮ್ ಕುಟುಂಬಕ್ಕೆ ನಾನು ಕೊಡ್ತಿರೋದೇನು ಹೇಳಿ? ಬರೀ ದುಃಖ. ಎಂತ ವೈಭವದಲ್ಲಿ ಖುಷಿಯಾಗಿರೋದ್ ಬಿಟ್ಟು ನನ್ನಂತ ಹುಚ್ಚನ್ ಕಟ್ಕೊಂಡಂಗ ಆಯ್ತು ಅನ್ನಿಸ್ತಿದ್ಯಾ ಕಾರ್ತಿಕ್? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯ? ನಿನಗೆ ಸ್ವಲ್ಪ ಹ್ಯಾಲುಸಿನೇಷನ್ ಆದರೆ ಅದು ಹುಚ್ಚತನ ಅಂತಾರ? ಹಾಗೆಲ್ಲ ಮಾತಾಡಬೇಡ ಪ್ಲೀಸ್. ಸ್ವಲ್ಪ ಹೊತ್ತು ಮಲ್ಕೋ, ಎಲ್ಲ ಸರಿ ಹೋಗುತ್ತೆ. ನಾನೇ ಮನೆ ಕಾಲಿಟ್ಟಾಗಿಂದ ಬರೀ ಅಪಶಕುನಗಳೇ. ನನ್ನಿಂದ ಎಲ್ರಿಗೂ ಕೇಡು, ಯಾರಿಗೂ ನನ್ನಿಂದಾಗಿ ನೆಮ್ಮದಿ ಇಲ್ಲ. ಮೊದಲು ಮನಸ್ಸಿಂದ ಇದೆಲ್ಲ ಹೊರಗೆ ಹಾಕು, ಎಲ್ಲ ಸರಿ ಹೋಗುತ್ತೆ. ಒಂದ್ 5 ನಿಮಿಷ ಧ್ಯಾನ ಮಾಡೋದಕ್ಕೂ ಬಿಡಲ್ವಲ್ಲೇ. ಏನಾಯ್ತು ಮೀರಾ, ಯಾಕೆ ಹೀಗೆ ಹೇಳ್ತಿದ್ದೆ ಈಗ? ಏನಾಯ್ತೆ? ನೀನು ಏನಾದ್ರೂ ಪದ್ಮಿನಿ ತರ ಭ್ರಮೆಯಲ್ಲಿ ಯಾರನ್ನಾದ್ರೂ ನೋಡಿದ್ಯಾ? ಮತ್ ಸಾಕು, ಅವಳು ನಿಲ್ಸೆ.
ಏನಾಯ್ತು ಅಂತ ಹೇಳ್ತೀರಾ ಅಂತತ್ರ ಯಾರೇನ್ ಮಾಡಕಾಗುತ್ತೆ ಡೋಂಟ್ ಕಾಲ್ ಮೀ ಓಕೆ ನನಗೆ ಬೇರೆ ಯಾರಿದ್ದಾರೆ ನೀವು ಹೀಗ ಬೈದ್ರೆ ಓ ಆಯ್ತಮ್ಮ ಸಾರಿ ಅಲ್ವೇ ಕಾರಣ ಏನು ಅಂತ ಹೇಳ್ದೆ ಹೀಗ ಅಳ್ತಿದ್ರೆ ನಾನು ಏನ್ ಮಾಡ್ಲಿ ಏನಾಯ್ತು ಅಂತ ಹೇಳು ಫೋನ್ ಬಂದಿತ್ತು ದಿನ ಫೋನ್ ಬರುತ್ತೆ ಅದಕ್ಕೆ ಅಳ್ತಾರೇನೆ ಅಯ್ಯೋ Don't make stupid jokes. This is very serious, okay? Hey, ye naito? Nim tande avaru? Papa, vayassagittu. Shut up. Nam tande yenu agilla. Gundkal hagidare. Asha, ade alva nanage tondre agirodu. Sari, ye naito? Yar phone madidru? Nachiketa. Nachiketa na? Avange naito? Avange yenu agilla. ಅವನ ಸೆಮಿನಾರ್ ಎಲ್ಲ ಪೋಸ್ಟ್‌ಪೋನ್ ಆಗಿ ಟ್ರಿಪ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾನೆ ಅಷ್ಟೇನಾ ಏನು ಅಷ್ಟೇನಾ ಅಂದ್ರೆ ನಿಮ್ಮ ಮಗ ಮನೆಗೆ ಬರೋದು ನಿಮಗೆ ದೊಡ್ಡ ವಿಷಯ ಅಲ್ವಾ ಲೇ ಅವನೇನ್ ಪರ್ಮನೆಂಟ್ ಆಗಿ ಬರೋದಿಲ್ಲ ಅಂತ ಹೇಳಿದನೇನೆ ಬಿಡ್ತೋನಿ ಬಿಡ್ತು ಬಿಡ್ತು ಲೇ ಅವನ ಪಾಪ ಈ ಸಲ ಏನೋ ತೊಂದ್ರೆ ಆಗಿದೆ ಅದಕ್ಕೆ ಬರಲ್ಲ ಅಂತ ಹೇಳಿದನೆ ಮುಂದೆ ಬಂದೇ ಬರ್ತಾನಲ್ವಾ ನೋಡು ಮೀರಾ ನಾನು ನಿನಗೆ ಅವತ್ತೇ ಹೇಳಿದ್ದೆ ನಚಿಕೇತ ಬರ್ತಾನೆ ಅಂತ ಹಾರಾಡಬೇಡ ಅವನು ಇತರ ಟ್ರಿಪ್ ಕ್ಯಾನ್ಸಲ್ ಮಾಡ್ತಾನೆ ಅಂತ ಈಗ ನೋಡು ಅವನು ಟ್ರಿಪ್ ಕ್ಯಾನ್ಸಲ್ ಮಾಡ್ದ ನೀನು ಅಳ್ತಾ ಕೂತಿದ್ದೀಯಾ ಆಸೆಯೇ ದುಃಖಕ್ಕೆ ಮೂಲ ಸಾಕು ಸುಮ್ಮನೆ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ ಮತ್ತೆ ಯಾವಾಗ ಬರ್ತಾನೋ ಏನೋ ಮೋಸ್ಟ್ಲಿ ನನ್ನ ಹುಚ್ಚ ಹಿಡಿದು ಪೇಷಂಟ್ ಆದ್ಮೇಲೆ ಬರ್ತಾನೆ ಈ ಸಲನು ಕೈ ಕೊಟ್ಟ ಏನೋ ಮಾತಾಡಬೇಕು ಅಂದ್ರಿ ಏನಾಯ್ತು ಇನ್ನೇನಾಗಬೇಕು ಈಗಾಗಿರೋದು ಸಾಲ್ದ ಹೇಗಿದ್ಯಾ ನೀನು ಆ ನೀನು ಹೇಗಿದ್ಯಾ ಅಂದೆ ಯಾಕೆ ಪದ್ಮಿನಿ ಆರೋಗ್ಯ ಕೆಟ್ಟಿರೋದು ನಿನ್ನ ಮನಸ್ ಮೇಲೆ ಪ್ರಭಾವ ಬೀರಿದೆ ಅಂತ ನನಗೆ ಗೊತ್ತು ಅದಕ್ಕೆ ಕೇಳಿದ್ದು ಹೇಗಿದ್ಯಾ ಅಂತ ಏನೆಲ್ಲ ಆಗೋಯ್ತಲ್ಲ ಮಾಮ್ ಇದೆಲ್ಲ ಹೀಗೆ ಆಗಬೇಕಿತ್ತ ಹೀಗೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿತ್ತ ಕಾರ್ತಿಕ್ ಇದೆಲ್ಲ ನನ್ನ ಕೈ ನೋಡಕ್ಕೆ ಆಗ್ತಿಲ್ಲ ಮಾಮ್ ಎಲ್ಲ ಬಿಟ್ಟು ಎಲ್ಲಾದರೂ ಓಡೋಗ್ಬಿಡೋಣ ಅನ್ಸ್ತಾ ಇದೆ ಅದು ಹೇಳಿತನ ಇಲ್ಲೇ ಇದ್ದು ಎಲ್ಲ ಎದುರಿಸಬೇಕು ಕಾರ್ತಿಕ್ ಆದ್ರೆ ಯಾರ ಸಂತೋಷಕ್ಕಾಗಿ ನಮ್ಮೆಲ್ಲರ ಭವಿಷ್ಯದ ಸಂತೋಷಕ್ಕಾಗಿ ಇವತ್ತಿನ ಪರಿಸ್ಥಿತಿನ ತಲೆಯಲ್ಲಿಟ್ಕೊಂಡು ಯೋಚನೆ ಮಾಡಬೇಡ ಕಾರ್ತಿಕ್ ಜೀವನ ತುಂಬಾ ದೊಡ್ಡದು ಮುಂದಿನ ದಿನಗಳ ಬಗ್ಗೆ ಯೋಚನೆ ಮಾಡು ಕಾಣದೇ ಇರೋ ಭವಿಷ್ಯಕ್ಕೆ ಇವತ್ತನ್ನ ಬಲಿ ಕೊಡಬೇಕಾ ಮಾಮ್ ಒಂದು ರೀತಿಯಲ್ಲಿ ಅದೇ ಸತ್ಯ ಕಾರ್ತಿಕ್ ನಾವೆಲ್ಲರೂ ಕಾಣದೇ ಇರೋ ದೂರದ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾನೆ ಜೀವನ ಮಾಡೋದು ನನಗೂ ಇದೆಲ್ಲ ಇಷ್ಟ ಇಲ್ಲ ಆದರೆ ಒಂದು ಸ್ಟೇಜ್ ತಲುಪಿದ ಮೇಲೆ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು ಬೇರೆ ದಾರಿ ಇಲ್ಲ ಅದನ್ನೇ ಮಾಡ್ತಾ ಇದ್ದೀನಿ ಮಾಮ್ ಆದರೆ ಯಾಕೆ ಹೀಗೆ ಆಗ್ತಾ ಇದೆ ಅನ್ನೋದಕ್ಕೆ ನನಗೆ ಉತ್ತರ ಸಿಗ್ತಾ ಇಲ್ಲ ಉತ್ತರ ಹುಡುಕೋ ಪ್ರಯತ್ನನೂ ಮಾಡಬೇಡ ನಾನು ನಂಬಿರೋದು ನೀನ್ ನಂಬೇಕಾಗಿರೋದು ಎರಡೇ ವಿಷಯ ಕಾರ್ತಿಕ್ ಒಂದು ವಿಧಿ ಇನ್ನೊಂದು ಛಲ ನಮ್ಮ ಛಲ ನಾವು ಬಿಡಬಾರ್ದು ನಿನ್ನ ಮನಸ್ಸನ್ನ ಗಟ್ಟಿ ಮಾಡ್ಕೋ ನಿನ್ನ ಕರ್ತವ್ಯ ನೀನು ಮಾಡು ಅಷ್ಟೇ